ನಾನು ತುಂಬ ಬಾರಿ ಯೋಚನೆ ಮಾಡ್ತೀನಿ. ಅನೇಕ ಸಂಗತಿಗಳು ಆವಾಗವಾಗ ಥಾಟ್ ಆಗಿ ಬರುತ್ತೆ. ಈ ಥಾಟ್ ಬರೋದು ಒಳ್ಳೆಯದು. ಈ ಥಾಟ್ ನಮ್ಮನ್ನ ಮುಂದಿನ ಚಟುವಟಿಕೆಗೆ ಪ್ರೇರೇಪಣೆ ಕೊಡುತ್ತೆ ಅಥವಾ ಹಿಂದಕ್ಕೆ ಎಳ್ಕೊಂಡು ಹೋಗುತ್ತೆ. ದಟ್ಸ್ ಗುಡ್. ಬಹಳ ಬಾರಿ ಮುಂದಕ್ಕೆ ಹೋಗ್ತಿರೋದು ಒಳ್ಳೆಯದಲ್ಲ, ಹಿಂದಕ್ಕೆ ಹೋಗೋದು ಬಹಳ ಬಾರಿ ಅಗತ್ಯ ಇದೆ. ಆದರೆ ದುರದೃಷ್ಟಕರ ಸಂಗತಿ, ಮುಂದಕ್ಕೆ ಓಡುವ ಧಾವಂತದಲ್ಲಿ ಹಿಂದೆ ತಿರುಗಿ ಯಾವತ್ತೂ ನೋಡದೇ ಇರೋದ್ರಿಂದನೇ ನಮಗೆ ಹಿಂದೆ ಏನಾಗಿತ್ತು ಅನ್ನೋದನ್ನೇ ಮರೆತು ಹೋಗ್ಬಿಟ್ಟಿರ್ತೀವಿ. ಹೀಗಾಗಿ ಹಿಂದಕ್ಕೆ ಹೋಗೋದು ಬಹಳ ಒಳ್ಳೆಯದು. ನನಗೆ ಬಹಳ ಬಾರಿ ಯೋಚನೆ ಮಾಡ್ತಿರುವಾಗ ನನಗೆ ಅನಿಸೋದು, ಸುದೀರ್ಘವಾಗಿ ಯಾವುದು ಉಳಿಯುತ್ತೆ ಅಂತ. ಸುಮ್ಮನೆ ಈ ಥಾಟನ್ನು ಮನಸ್ಸಿಗೆ ಕೊಟ್ಟು ನೋಡಿ, ಯಾವಾಗಲಾದರೂ ಸುಮ್ಮನೆ ಒಬ್ಬರೇ ಕೂತಿದ್ದಾಗ ಸುದೀರ್ಘವಾಗಿ ಉಳಿಯುವಂಥದ್ದು ಯಾವುದು, ಯಾವುದು ಸುದೀರ್ಘವಾಗಿ ಉಳಿಯುತ್ತೆ ಅಂತ ಕೇಳುವಾಗ, ನಾನು ಬರೆದಿದ್ದು ಉಳಿಯುತ್ತಾ ಅಂತ ನೀವು ಕೇಳೋದಾದರೆ, ಕಳೆದ ಒಂದು ತಿಂಗಳ ಹಿಂದೆ ಬಿಡುಗಡೆಯಾಗಿರುವಂಥ ಪುಸ್ತಕ ನೀವು ಓದಿದ್ರೂ ಇವತ್ತದ್ದು ನಿಮಗೆ ನೆನಪಿದೆಯಾ ಅಂತ ಕೇಳಿದ್ರೆ ಸತ್ಯವಾಗಲೂ ನೆನಪಿರಲ್ಲ. ಅಂದರೆ ಬರೆದಿದ್ದು ಉಳಿಯುತ್ತಾ ಅಂತ ಕೇಳಿದ್ರೆ ಬರೆದಿದ್ದೇನು ಉಳಿಯೋದಿಲ್ಲ. ಹೋಗ್ಲಿ ಮಾತಾಡಿದ್ದು ಉಳಿಯುತ್ತಾ ಅಂತ ಕೇಳಿದ್ರೆ ನನ್ನನ್ನೇ ಕೇಳ್ಬೋದು ನೀವು, ನಾನು ಮಾತಾಡಿ ಎಷ್ಟು ಉಳಿದಿದೆ ಅಂತ ಸಮಾಜದಲ್ಲೇ ಕೇಳಿದ್ರೆ, ಅವತ್ತು ನೀವು ಭಾಳ ಚೆನ್ನಾಗಿ ಮಾತಾಡಿದ್ರಿ, ಏನು ಮಾತಾಡಿದ್ ಒಂಚೂರು ನೆನಪಿಲ್ಲ ಅಂತ ಧೈರ್ಯವಾಗಿ ಹೇಳ್ತಾರೆ. ಅಂದ್ರೆ ಮಾತಾಡಿದ್ದು ಉಳಿಯೋದಿಲ್ಲ ಅಂತ. ನಾನು ತುಂಬಾ ಬಾರಿ ಯೋಚನೆ ಮಾಡ್ಕೊಳ್ತೀನಿ, ಹಾಗಿದ್ರೆ ಮೌನ ಉಳಿಯುತ್ತಾ? ಮೇ ಬಿ ಸಮಟೈಮ್ಸ್ ಟ್ರೂ. ನಾನು ರಾಮತೀರ್ಥರೇ ಒಂದ್ ಕಡೆ ಹೇಳ್ತಾರೆ, ಗುರು ಶಿಷ್ಯರ ಸಂಭಾಷಣೆ ಹೇಗಿರುತ್ತೆ ಅಂತಂದ್ರೆ, ಗುರು ಏನೂ ಮಾತಾಡೋದಿಲ್ಲ, ಶಿಷ್ಯ ಏನೂ ಕೇಳೋದಿಲ್ಲ, ಗುರು ಶಿಷ್ಯನಿಗೆ ಏನ್ ಹೇಳಬೇಕೋ ಹೇಳಿ ಮುಗಿದಿರುತ್ತೆ. ನಾನು ಬುದ್ಧನ ಜೀವನದಲ್ಲಿ ನೋಡಿದ್ದೀನಿ, ಅಥವಾ ಬುದ್ಧನ ಜೀವನದ ಕುರಿತಂತೆ ಓದುವಾಗ ಅನ್ಕೊಳ್ತೀನಿ, ಬುದ್ಧ ಬಂದು ಕೂತ್ಕೊಳ್ತಾನೆ, ಶಿಷ್ಯರೆಲ್ಲ ಕೂತಿರ್ತಾರೆ, ಆ ಶಿಷ್ಯ ಎದುರಿಗಿರೋನು ಏನೋ ನಗ್ತಾನೆ, ಬುದ್ಧ ಇನ್ನೊಂದು ಸ್ವಲ್ಪ ಜೋರಾಗಿ ನಗ್ತಾನೆ, ಶಿಷ್ಯ ಎಲ್ಲ ಅರ್ಥ ಆಯ್ತು ಅಂತಾನೆ. ಏನು ಗೊತ್ತಾಯ್ತು? ಗೊತ್ತಾಗಲಿಲ್ಲ. ಆ ಮೌನವಾಗಿರುವಂತ ಒಂದು ಸಂಭಾಷಣೆ ಇರುತ್ತಲ್ಲ, ಅದು ಉಳಿಯುತ್ತಾ ಅಂತ ಕೇಳಿದ್ರೆ, ಬಹಳ ಬಾರಿ ಮೌನವಾಗಿದ್ರೆ ಬಹಳ ಉಳಿಯುತ್ತೆ. ಮಾತಾಡಿದ್ರೆ ಬಂಡವಾಳ ಗೊತ್ತಾಗತ್ತೆ, ಅದಕ್ಕೋಸ್ಕರ ಮಾತಾಡಬಾರದು ಅಂತ ಅನೇಕ ಬಾರಿ ಹೇಳ್ತಾರೆ. ಸೈಲೆಂಟ್ ಆಗಿ ಇದ್ಬಿಟ್ರೆ ಅವನು ಬಹಳ ಬುದ್ಧಿವಂತ ಅಂತ ಜಗತ್ತು ಅನ್ಕೊಳ್ತಿರುತ್ತೆ. ಹಾಗೆ ಸೈಲೆನ್ಸ್ ಮೈಂಟೈನ್ ಮಾಡೋದು ಬಹಳ ಒಳ್ಳೇದು ಅಂತ ಅನೇಕ ಬಾರಿ ಹೇಳ್ತಾರೆ. ಹೀಗಾಗಿ ಮೌನ ಉಳಿಯುತ್ತಾ? ಗೊತ್ತಿಲ್ಲ. ನಾವೆಲ್ಲರೂ ಹೆಂಗೆ ಬದುಕಿರೋದು ಅಂತಂದ್ರೆ, 11 ದಿನ ಆದ್ರೆ ಸತ್ತು, ಅದು ಬಹಳ ಇಂಪಾರ್ಟೆಂಟ್. ಈ 11 ದಿನ ಯಾವುದು ಅಂದ್ರೆ ಸತ್ತು 11 ದಿನ. 11 ದಿನ ಆದ್ಮೇಲೆ ಮನೆಯವರು ಯೋಚನೆ ಮಾಡ್ತಿರ್ತಾರಂತೆ, ಅಪ್ಪ 11 ದಿನಕ್ಕೆ ಒಂದು ಮುಗಿಸ್ಬಿಟ್ರೆ ಇನ್ನು ಯೋಚನೆ ಮಾಡ್ಬೇಕಾಗಿಲ್ಲ ಅಂತ. 11 ದಿನಕ್ಕೆ ಕರೀತಾರಲ್ಲ, ನಾನು ತುಂಬಾ ಕಡೆ ನೋಡ್ತಿರ್ತೀನಿ, ಬಹಳ ಚೆನ್ನಾಗಿರುತ್ತೆ. ನೀವು ಪುರೋಹಿತರನ್ನು ಪ್ರೀತಿಯಿಂದ ಮಾತನಾಡಿಸಿ, ಈ ತರದ ಅನೇಕ ಕತೆ ಹೇಳ್ತಾರೆ ಅವರು. ಅವ್ರಿಗೆ ಬಂದ ತಕ್ಷಣ ಹೇಳ್ತಾರೆ, ನೋಡಿ ಏನ್ ಮಾಡೋದಿದೆಯೋ 12 ಗಂಟೆಗಳು ಮುಗಿಸ್ಬಿಡಿ. ನಮ್ಮ ಆಫೀಸ್ನಿಂದ ಎಲ್ಲ ಬರ್ತಾರೆ, ಅವ್ರು ಬಂದ ತಕ್ಷಣ ಊಟ ಆಗ್ಬೇಕು ಅವ್ರಿಗೆ. ಅವ್ರು ಊಟ ಆಗ್ಲಿಕ್ಕೆ ಪುರೋಹಿತರು 12 ಗಂಟೆಯೊಳಗೆಲ್ಲ ಮುಗಿಸಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಹೊರಡ್ಬೇಕು ಅಂತ. ಅಂದ್ರೆ ನಾವು ಹೆಂಗಿದ್ದೀವಿ ಅಂತಂದ್ರೆ, ನಾವೆಲ್ಲ ಹೋದ್ರೆ 11th day ನಲ್ಲಿ ಧಾವಂತ ಇರುತ್ತೆ. ಆದ್ರೆ ಕೆಲವು ಪುಣ್ಯಾತ್ಮರು ಅವರು ಹೋದ ನಂತರ 100 ವರ್ಷಗಳು ಕಳೆದರೂ ಕೂಡ ವೈಭವದ ಕಾರ್ಯಕ್ರಮ ಹಿಂಗ್ ನಡೆಯುತ್ತಲ್ಲ, ಯಾವ್ದು ಉಳಿಯುತ್ತ ಆಗಿದ್ರೆ? ಹ್ಯಾವ್ ಯು ಎವರ್ ಥಾಟ್ ಆಫ್ ಇಟ್? ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಅಂತ. 150 ವರ್ಷ ಆಯ್ತು ರಾಮತೀರ್ಥರು ಹುಟ್ಟಿ ಅಂತೆಲ್ಲ ನಾವು ಮಾತಾಡ್ತೀವಿ. 150 ವರ್ಷಗಳ ನಂತರವೂ ಕೂಡ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತಂದ್ರೆ ಹೇಗ್ ಸಾಧ್ಯ? ನಾನು ಸುಮ್ಮನೆ ಲೆಕ್ಕ ಹಾಕ್ತಿದ್ದೆ, ರಾಮತೀರ್ಥರು 150 ವರ್ಷ, ರಾಮ ಹುಟ್ಟಿ 8 ವರ್ಷ ಆಗಿದ್ದಿರ್ಬೋದು, ಸಾಕ್ಷಾತ್ ರಾಮ 8 ವರ್ಷ ಆಗಿರ್ಬೋದು. ಇತ್ತೀಚಿನ ದಾಖಲೆಗಳು ಅಂತ ಏನ್ ನಾವು ನೋಡ್ತೀವೋ ಅದರಲ್ಲಿ 8000 ವರ್ಷ ಅಂತಾರೆ. ನಾನು ಕೃತಯುಗ ತ್ರೇತಾಯುಗ ಆ ಲೆಕ್ಕಾಚಾರಕ್ಕೆ ಹೋಗಲ್ಲ, ಆದ್ರೆ ವೈಜ್ಞಾನಿಕವಾಗಿ ಅತ್ಯಂತ ಕನಿಷ್ಠವ ಟೈಮ್ ಯಾವುದು ಅಂತ ಕೇಳಿದ್ರೆ 8000 ವರ್ಷ. 8000 ವರ್ಷಗಳ ಹಿಂದಿನ ರಾಮ ಇವತ್ತಿಗೂ ಇದ್ದಾನೆ, 150 ವರ್ಷಗಳ ಹಿಂದಿನ ರಾಮತೀರ್ಥರು ಇವತ್ತಿಗೂ ಇದ್ದಾರೆ, 160 ವರ್ಷಗಳು ಆಸ್ಪಾಸ್ ಆಗಿರುವಂತಹ ವಿವೇಕಾನಂದರು ಇವತ್ತಿಗೂ ಇದ್ದಾರೆ, 180-190 ವರ್ಷದ ಹತ್ತಿರ ಆಗಿರುವಂತಹ ರಾಮಕೃಷ್ಣರು ಇದ್ದಾರೆ. ಹೆಂಗ್ ಸಾಧ್ಯ? ಇವ್ರು ಮಾತ್ರ ಉಳಿದ್ರು, ನಾವು ಆಡಿದ ಮಾತು ಕೂಡ ಉಳಿಲಿಲ್ಲ ಅನ್ಕೊಂಡ್ರೆ ಯಾವ್ದು ಉಳ್ಕೊಳತ್ತೆ ಅಂತ ನಾನು ತುಂಬಾ ಬಾರಿ ಯೋಚನೆ ಮಾಡುವಾಗ ಅನ್ಸುತ್ತೆ, ಯಾವುದು ಭೌತಿಕವಾದ್ದೋ, ತುಂಬಾ ಭೌತಿಕವಾಗಿ ನಡೆಯುತ್ತೋ ಅದು ಬಹಳ ಬೇಗ ಹೋಗ್ಬಿಡತ್ತೆ. ಆದ್ರೆ ಭೌತಿಕತೆಯ ಹಿಂದೆ, ಈ ಭೌತಿಕ ಸಂಗತಿಗಳ ಹಿಂದೆ ಸ್ವಲ್ಪ ಭೌತಿಕತೆ, ಅದರ ಹಿಂದೆ ಸ್ವಲ್ಪ ಮನಸ್ಸು, ಅದರ ಹಿಂದೆ ಸ್ವಲ್ಪ ಆಧ್ಯಾತ್ಮದ ಶಕ್ತಿ ಇದ್ರೆ 100% ಶಾಶ್ವತವಾಗಿ ಉಳಿಯುತ್ತೆ. ಈಗ ಪ್ರಾರ್ಥನೆ ಮಾಡುವಾಗ ಮಾಧುರಿ ಹಾಡಿದ್ಲು ಅಂತ ಎಲ್ಲರೂ ಬಹಳ ಸುಂದರವಾಗಿ, ಮಾಧುರಿ ಹಾಡಿದ್ದು ಬರೀ ಭೌತಿಕವಾಗಿದ್ರೆ ಇವತ್ತು ಹಾಲ್ನಿಂದ ಆಚೆಗೆ ಹೋಗ್ಬೇಕಾದ್ರೆ ಬರೀ ಹಾಡಿದ್ಲು ಅಂತಷ್ಟೇ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಹಾಡಿಗೆ ಭೌತಿಕತೆ ಸೇರ್ಕೊಂಡಿದೆ, ಬುದ್ಧಿ ಸೇರ್ಕೊಂಡಿದೆ. ಯಾಕೆಂದ್ರೆ ಆಕೆ ರಾಗವನ್ನ ಬಳಸ್ಕೊಂಡ್ಲು, ಆ ರಾಗ ಎಲ್ಲ ನಮ್ಮ ಉಳಿಸ್ಕೊಳ್ತು, ಅದಾಯ್ತು. ಆದ್ರೆ ಇದಕ್ಕಿಂತ ಹೆಚ್ಚಿನದು ಯಾವಾಗ ಗೊತ್ತ? ಅದರೊಳಗೆ ಮನಸ್ಸು ಸೇರಿದ್ರೆ ಅದ್ ನಮ್ಮ ಮನಸ್ಸನ್ನು ಮುಟ್ಟತ್ತೆ. ಅದಕ್ಕೇನಾದ್ರೂ ಆಧ್ಯಾತ್ಮದ ಸ್ಪರ್ಶ ಇದ್ರೆ ಮರಿಲಿಕ್ಕೆ ಸಾಧ್ಯವಾಗದಂತ ಆನಂದವನ್ನು ಕೊಡತ್ತೆ ಅಂತ. ಯಾವುದು ಈ ಆನಂದವನ್ನು ಹೃದಯಕ್ಕೆ ತಂದುಕೊಡತ್ತಲ್ಲ, ಅದು ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ, ಅದು ಶಾಶ್ವತವಾಗಿ ಇರಬಲ್ಲಂಥದ್ದು. ಹೀಗಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಸಂಗತಿಗಳು ಯಾವುದಿದೆಯೋ ಆನಂದವನ್ನು ಕೊಡತ್ತೆ ಅಂತ.
ನಾನು ಬೆಳಗ್ಗೆ ಕೆಲವರ ಜೊತೆ ಹಂಚಿಕೊಳ್ತಿದ್ದೆ, ರಾಮಕೃಷ್ಣ ಹತ್ರ ಬಂದು ಅವರ ವಚನ ವೇದವನ್ನ ಬರೆದ, ಅವರು ಆಡಿದ ಮಾತುಗಳನ್ನ ನೋಟ್ ಮಾಡ್ಕೊಂಡಂತ ಮಹೇಂದ್ರನಾಥ ಗುಪ್ತ ಒಂದು ಪ್ರಶ್ನೆ ಕೇಳ್ತಾನೆ, ಬಹಳ ಸುಂದರವಾಗಿರುವ ಪ್ರಶ್ನೆ, ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತೆ ಕೇಳ್ಕೊಳ್ಬಹುದಾಗಿರೋ ಪ್ರಶ್ನೆ. ಪ್ರಶ್ನೆ ಏನು ಅಂತಂದ್ರೆ, ನಾವು ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಇನ್ನೊಂದು ಕೆಲಸಕ್ಕೆ ಜಂಪ್ ಆಗಬಹುದಾ ಬೇಡ ಅಂದ್ರೆ, ಅವತ್ತು ಪ್ರಾಬ್ಲಮ್ ಇತ್ತು ನೋಡಿ, ಇವತ್ತಿನವರೆಗೂ ಅದೇ ಪ್ರಾಬ್ಲಮ್ ಇದೆ. ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಮತ್ತೊಂದು ಕೆಲಸಕ್ಕೆ ಜಂಪ್ ಆಗ್ಬೋದೋ ಬೇಡವೋ ಅಂತ. ನಾನು ಈ ಪ್ರಶ್ನೆ ಕೇಳಿದ ತಕ್ಷಣ ಕ್ಯೂರಿಯಾಸಿಟಿ ಹೆಂಗ್ ಆಗ್ಬಿಡುತ್ತೆ ನನಗೆ, ಅಂದ್ರೆ ಉತ್ತರ ಏನಿರುತ್ತೆ ಅಂತ. ಏನು ಉತ್ತರ ಕೊಡ್ತಾರೆ ಅಂದ್ರೆ, ರಾಮಕೃಷ್ಣರು ಬಹಳ ಚೆನ್ನಾಗಿದೆ, ನಿನಗೆ ಸಂಬಳ ಜಾಸ್ತಿ ಏನ್ ಬರುತ್ತೋ ಅದು ಭಗವಂತನ ಕೆಲಸಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅಂತ ನಿನ್ ಮನಸ್ಸಿದ್ರೆ ಜಾಸ್ತಿ ಸಂಬಳ ಪಡೆಯುವಂತ ಕೆಲಸಕ್ಕೆ ಹೋಗು, ಇಲ್ಲದೆ ಹೋದ್ರೆ ಇರೋ ಕೆಲಸ ಮಾಡ್ಕೊಂಡಿರೋ ಸಾಕು ಅಂತ. ಏನ್ ಚೆನ್ನಾಗಿದೆ, ನಮ್ ಎಲ್ಲರ ದೃಷ್ಟಿಕೋನ ಭಗವಂತನ ಕಡೆ ಆಗುವಂತದ್ದಿದ್ರೆ ಅದಕ್ಕೆ ಅತ್ಯಂತ ಹೆಚ್ಚಿನ ಮೌಲ್ಯ. ಯಾವುದು ನಮ್ಮನ್ನ ಭಗವಂತನಿಂದ ದೂರ ಸೆಳೆಯುತ್ತೋ ಅದು ಯಾವುದು ಶ್ರೇಷ್ಠವಾದ್ದಲ್ಲ ಅಂತ. ನಾನು ರಾಮತೀರ್ಥರ ಈಗ ಬಿಡುಗಡೆಯಾಗಿರುವಂತ ಪುಸ್ತಕ ಕಟ್ಟು ರಾಮತೀರ್ಥರ ವಿಚಾರಧಾರೆ ನೋಡಿ, ದೇವರ ಕಾಡು ಈ ಪುಸ್ತಕದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬಹಳ ಗಂಭೀರವಾದ ಸಂಗತಿ. ನಾನು ಮಾತಾಡುವಾಗ ಅನ್ಕೊಳ್ತೀನಿ, ಈ ಮಾತನ್ನ ಎಷ್ಟು ಜನ ಎಷ್ಟು ತಿರುಚಿ ಚಕ್ರವರ್ತಿ ಏನು ಅಂತ ಏನೆಲ್ಲ ಕೂಗಾಡಬಹುದು ಅಂತ ಅಂದಾಜಿಟ್ಕೊಂಡೆ ಈ ಮಾತು ಹೇಳ್ತೀನಿ. ರಾಮತೀರ್ಥರು ಹೇಳ್ತಾರೆ, ನಮಗೆ ಚಿನ್ನ ಅನ್ನೋದು ಅತ್ಯಂತ ತುಚ್ಛವಾದ್ದು, ಆಧ್ಯಾತ್ಮದ ಲೆವೆಲ್ ನಲ್ಲಿ ಅತ್ಯಂತ ತುಚ್ಛವಾದ್ದು. ಸ್ವತಃ ರಾಮಕೃಷ್ಣರು ಹೇಳ್ತಿದ್ರಲ್ಲ, ಕಾಮಿನಿ ಕಾಂಚನ ತ್ಯಾಗವೇ ಭಗವಂತನ ಕಡೆ ಕರ್ಕೊಂಡು ಹೋಗುವಂತ ಮಾರ್ಗ ಅಂತಂದ್ರೆ, ಚಿನ್ನ ಅನ್ನೋದು ತುಚ್ಛವಾದ್ದು, ಅಥವಾ ಯಾವುದು ನಮ್ಮನ್ನ ಪ್ರಪಂಚ ಕೆಳೆಯುತ್ತೋ ಅದು ತುಚ್ಛವಾದ್ದು. ಹೀಗಾಗಿ ಯಾರು ಪ್ರಪಂಚ ಕೆಳೆಯುವಂತ ಕೆಲಸದಲ್ಲಿ ತೊಡಗುತ್ತಾರೋ ಅದನ್ನ ಮಾತ್ರ ಶೂದ್ರ ವೃತ್ತಿ ಅಂತ ಕರಿಬೇಕು. ಗಂಭೀರವಾಗಿ ಯೋಚನೆ ಮಾಡಿ, ಬಹಳ ಚೆನ್ನಾಗಿದೆ. ಚಿನ್ನದ ಕೆಲಸ ಮಾಡೋದನ್ನ ಶೂದ್ರ ವೃತ್ತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಚಿನ್ನದ ವೃತ್ತಿ ಮಾಡೋದು ನಮ್ಮನ್ನ ಪ್ರಪಂಚ ಕೆಳೆಯುವಂತ ಸಂಗತಿ ಅಂತ. ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಆನಂತರ ನಾನು ಬಟ್ಟೆ ಹಾಕಿದ್ದೀನಿ, ಈ ಸುಂದರವಾಗಿರುವಂತ ಬಟ್ಟೆ ಅಂತ ಹುಡುಕಿ ನನ್ನ ಶೋಕೇಸ್ನಿಂದ ಹುಡುಕಿ ಇದು ಹಾಕ್ಬಹುದು ಅಂತ ಯಾಕೆ ಹಾಕೊಂಡೆ ಅಂತಂದ್ರೆ, ನೀವೆಲ್ಲ ನೋಡಿ ಮೆಚ್ಚಬೇಕು ಅಂತ. ನಾನು ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಹಾಕಿದ್ದಲ್ಲ, ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಹಾಕಿದ್ರೆ ನನ್ನ ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಿಲ್ಲ. ಯಾಕೆ ಅಂತಂದ್ರೆ, ಭಗವಂತ ನನ್ನ ಬಟ್ಟೆನ್ ನೋಡೋದಿಲ್ಲ, ಅವನ ನನ್ನ ಹೃದಯದೊಳಗೆ ಇರುವಂತ ಭಕ್ತಿಯನ್ನ ಗಮನಿಸ್ತಾನಾಗಿದ್ದರಿಂದ ನನಗೆ ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇರಲಿಲ್ಲ. ನಾನು ಯಾಕೆ ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದೀನಿ ಅಂತಂದ್ರೆ, ನಿಮ್ಮನ್ನು ಮೆಚ್ಚಿಸಬೇಕು ಅಂತ. ಹೀಗಾಗಿ ನನ್ನದು ಶೂದ್ರ ವೃತ್ತಿ. ಆಲೋಚನೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದನ್ನ ಹೇಳ್ತಾ ಇರ್ಬೇಕಾದ್ರೆ, ನಾನು ಸುಮ್ಮನೆ ಕೂತ್ಕೊಂಡು ನಮ್ಮ ಹುಡುಗರ ಜೊತೆ ಇದನ್ನ ಚರ್ಚೆ ಮಾಡ್ತಿದ್ದೆ. ನನ್ನ ಜೊತೆ ಕೂತಂತ ಹುಡುಗ ಇದನ್ನ ಕೇಳಿದ ಮೇಲೆ ಹೇಳ್ದ, ಅಕಸ್ಮಾತ್ ಚಿನ್ನವನ್ನ ಭಗವಂತನಿಗೋಸ್ಕರವೇ ಮಾಡಿದ್ರೆ. ನನ್ನದೇ ವಂಡರ್ಫುಲ್ ಆಲೋಚನೆ, ಬಹಳ ಚೆನ್ನಾಗಿದೆ. ಆಗ ಅದು ಶೂದ್ರ ವೃತ್ತಿ ಆಗೋದಿಲ್ಲ, ಆಗ ಅದು ಅತ್ಯಂತ ಶ್ರೇಷ್ಠ ವೃತ್ತಿ ಅಂತ ಅನ್ನಿಸ್ಕೊಳ್ಳೇಬೇಕು ಅಕಾರ್ಡಿಂಗ್ ಟು ರಾಮತೀರ್ಥ ಅಂತ. ಏನ್ ಸುಂದರವಾಗಿದೆ. ಹೀಗಾಗಿ ಒಂದೇ ಒಂದು ಲೈನ್ ಏನು ಅಂತಂದ್ರೆ, ಯಾವುದು ನಮ್ಮನ್ನ ಭಗವಂತನ ಕಡೆ ಹೆಚ್ಚು ಸೆಳೆಯುತ್ತೋ ಅದು ಅತ್ಯಂತ ಶ್ರೇಷ್ಠವಾದ್ದು, ಯಾವುದು ಪ್ರಪಂಚದ ಕಡೆ ಹೆಚ್ಚು ಸೆಳೆಯುತ್ತೋ ಅದು ಅತ್ಯಂತ ಕನಿಷ್ಠವಾದ್ದು ಅಂತ ರಾಮತೀರ್ಥರ ಚಿಂತನೆ. ನನ್ನ ಊರಲ್ಲೊಂದು ದೇವಸ್ಥಾನದ ಉದ್ಘಾಟನೆಗೆ ಒಬ್ಬ ಸ್ವಾಮಿಗಳು ಬಂದಿದ್ರು, ಸುಂದರವಾಗಿರುವಂತ ಒಂದು ಕಥೆ ಹೇಳಿ, ನನಗದು ಮರಿಲಿಕ್ಕಾಗಲ್ಲ ಜೀವಮಾನದಲ್ಲಿ. ಎಂತ ಅದ್ಭುತವಾದ ಕಥೆ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ನಂದಿ ಶಿವನ ಎದುರುಗಡೆ ಕೂತಿರುತ್ತಂತೆ. ಶಿವನ ಎದುರುಗಡೆ ಕೂತಿರುವಂತ ನಂದಿಗೆ ಎಲ್ಲರೂ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಶಿವನಿಗೆ ನಮಸ್ಕಾರ ಮಾಡ್ತಾರೆ. ಬಿಕಾಸ್ ಜನರಿಗೆ ಇರುವಂತ ಪ್ರತೀತಿ ಏನು ಅಂತಂದ್ರೆ, ರಾತ್ರಿ ಮಾತನಾಡ್ಲಿಕ್ಕೆ ಸಿಕ್ಕಾಗ, ಶಿವ ಮತ್ತು ನಂದಿಯವರು ಮಾತನಾಡ್ತಿರುವಾಗ ನಂದಿಗೆ ರೆಕಮೆಂಡ್ ಮಾಡ್ತಾನಂತೆ, ಇವನು ಬಹಳ ಒಳ್ಳೆ ಮನುಷ್ಯ, ಇವನ್ ಏನ್ ಕೇಳಿದಾನೋ ಮಾಡ್ಕೊಡು ಅಂತ. ಹಿಂಗಾಗಿ ಮೊದಲು ನಂದಿಗೆ ನಮಸ್ಕಾರ, ಆಮೇಲೆ ಶಿವನಿಗೆ ನಮಸ್ಕಾರ. ಬಿಕಾಸ್ ರೆಕಮೆಂಡೇಶನ್ ಇರುತ್ತಲ್ಲ ಅಲ್ಲಿ, ನಾವೆಲ್ಲ ರೆಕಮೆಂಡೇಶನ್ಗೋಸ್ಕರ. ನೀವು ಸೋಮನಾಥ ಮಂದಿರಕ್ಕೆ ಹೋದಾಗ, ನಾನಂತೂ ಹೋದಾಗ ನೋಡಿದ್ದೀನಿ, ನಂದಿ ಎದುರುಗಡೆ ಸಾಲು, ಶಿವನ ಎದುರಿಗಿಲ್ಲ. ನಾನು ಕೇಳಿದೆ, ನನಗೆ ಅಲ್ಲೇ ಗೊತ್ತಾಗಿದ್ದು ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಶಿವನ ಹತ್ರ ಕೇಳ್ಕೊಳ್ಳೋದಿಲ್ಲ, ನಿಮ್ ಏನ್ ಬೇಡಿಕೆ ಇದೆಯೋ ನಂದಿ ಕಿವಿಯಲ್ಲಿ ಹೇಳ್ತಾರೆ, ರಾತ್ರಿ ಟೈಮ್ ಸಿಕ್ಕಾಗ ಶಿವ ಅದನ್ನ ಒಪ್ಪಿಸ್ತಾನಂತೆ, ನಂದಿ ಶಿವನಿಗೆ ಒಪ್ಪಿಸ್ತಾನಂತೆ. ನಾನಂದ್ರೆ ನನಗೆ ಬೇಡಿಕೆ ಏನು ಇಲ್ಲದೆ ಇರೋದ್ರಿಂದ ಮನಸ್ಸು ತಣಿಯುವಷ್ಟು ನಾನು ಶಿವನನ್ನು ನೋಡ್ಬೋದು, ನಾನು ಮುಂದೆ ಹೋಗಿ ನಿಂತ್ಕೋತೀನಿ ಅಂತ ಅಂದ್ರೆ ನಮ್ಗೆ ಹಂಗಿದೆ ಅಂತ. ಆದ್ರೆ ಆ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ರು, ಈ ನಂದಿ ಇಲ್ಲಿ ಎದುರುಗಡೆ ಕೂತಿರುವಾಗ ಇಷ್ಟು ಅದರ ಕಾಲಿಗೆ ಬೀಳುವಂತ ನಾವು, ಇದೇ ನಂದಿ ಏನಾದರೂ ಜೀವವನ್ನ ಪಡ್ಕೊಂಡು ನಮ್ ತೋಟಕ್ಕೆ ಬಂದ್ರೆ ಏನ್ ಮಾಡ್ತೀವಿ, ಅದಕ್ಕೆ ಬಡಿತೀವಿ ಸರಿಯಾಗಿ. ಯಾಕೆ ಬಡಿತೀವಿ ಅಂತಂದ್ರೆ, ನೀನು ದೇವರನ್ನ ನೋಡೋದನ್ನ ಬಿಟ್ಟು ಪ್ರಪಂಚ ನೋಡ್ಲಿಕ್ಕೆ ಶುರು ಮಾಡಿದ್ಯಲ್ಲ, ಅದಕ್ಕೆ ಬಡಿತ ನಿನಗೆ ಅಂತ. ನೀನ್ ಎಲ್ಲಿವರೆಗೂ ದೇವರನ್ನ ನೋಡ್ತಿರ್ತೀಯೋ ಅಲ್ಲಿವರೆಗೂ ನಿನ್ ಕಾಲಿಗೆ ನಮಸ್ಕಾರ. ನೀನ್ ದೇವರನ್ನ ಬಿಟ್ಟು ಪ್ರಪಂಚವನ್ನು ನೋಡಿದೆ ಅಂತಂದ್ರೆ ನಾನೇ ಬಡಿತೀನಿ ನಿನಗೆ ಅಂತ, ನಾವೇ ಹೋಗಿ ಬಡಿತೀವಿ ಅಂತ. ಯಾರು ನಂದಿ ಕಿವಿಯಲ್ಲಿ ಹೇಳಲಿಕ್ಕೋಸ್ಕರ ಲೈನ್ ನಿಂತಿದ್ವೋ, ಜೀವಂತ ನಂದಿಯನ್ನ ಹೋಗಿ ಬಡಿತಿರ್ತೀವಿ. ಯಾಕೆ ಅಂತಂದ್ರೆ,
ಪ್ರಪಂಚ ನೋಡಿದ್ರೆ ಏಟು ಅಂತ. ಯಾರು ಪ್ರಪಂಚವನ್ನು ನೋಡಿದ್ರು, ಯಾರು ಪ್ರಪಂಚದಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನಾದರೂ ಮಾಡಿದ್ರು ಅದು ದೀರ್ಘಕಾಲ ಉಳಿಯುವಂಥದ್ದಲ್ಲ. ಯಾರು ಭಗವಂತನನ್ನು ನೋಡ್ಕೊಂಡು ಮಾಡಿದ್ರು ಅದು ಸುದೀರ್ಘ ಉಳಿಯುವಂಥದ್ದು ಅನ್ನೋದು ನಮ್ಗೆ ಗೊತ್ತಿರಬಹುದಾಗಿರುವಂಥ ಅತ್ಯಂತ ಸಮರ್ಥವಾಗಿರುವಂಥ ಸಂಗತಿ. ನೀವು ರಾಮತೀರ್ಥರ ಬದುಕನ್ನು ನೋಡಿದಾದ್ರೆ, ಇವತ್ತಿನ ಪುಸ್ತಕ ಮತ್ತೊಂದು ರಿಲೀಸ್ ಆಗಿದೆಯಲ್ಲ, ಅವರ ಜೀವನ ಚರಿತ್ರೆ ತುಂಬಾ ಸುಂದರವಾಗಿರುವಂತಹ ಪುಸ್ತಕ, ನಾವೆಲ್ಲರೂ ಓದಲೇಬೇಕಾಗಿರುವಂತಹ ಪುಸ್ತಕ. ಬಹುಶಃ ನಾನು ಅದನ್ನೇ ಅಜಿತ್ ಜೊತೆ ಮಾತಾಡ್ತಾ ಹೇಳ್ತಿದ್ದೆ. ನುಲೇನೂರು ಶ್ರೀಮೂರ್ತಿಯವರು, ಅವ್ರಿಗೆ ಏನು ಈ ಪದ ಬಳಸಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ರಾಮತೀರ್ಥರ ದೆವ್ವ ಹೋಗಿತ್ತೋ ಗೊತ್ತಿಲ್ಲ, ಯಾವ ಸಹಕಾರವೂ ಇಲ್ಲದ ಅತ್ಯಂತ ಸಾಮಾನ್ಯ ಅವಸ್ಥೆಯ ಸಂದರ್ಭಗಳಲ್ಲಿ ಅವರು ಈ ರಾಮತೀರ್ಥರ ಹುಚ್ಚನ್ನ ತಲೆಗೇರಿಸಿಕೊಂಡು ಅವರು ಅದರ ಪುಸ್ತಕಗಳನ್ನು ತಾವೇ ಕೂತು ಅನುವಾದ ಮಾಡಿ ಅದನ್ನು ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿದ್ರಲ್ಲ, ಏನು ಅದ್ಭುತವಾದ ಸಾಧನೆ ಅದು. ಯಾವ ಥರದ ಆನಂದದ ರಸವನ್ನು ಅವರು ಕುಡಿದಿರಬೇಕು ಅಂತ ನನ್ಗೆ ಯಾವಾಗಲೂ ಅನ್ಸುತ್ತೆ. ಆ ನುಲೇನೂರು ಶ್ರೀಮೂರ್ತಿಯವರು ಆ ಪುಸ್ತಕವನ್ನು ಎಷ್ಟು ಸರಳವಾಗಿ ಅರ್ಥವಾಗುವಂತೆ ಅದನ್ನು ತುಂಬ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತಂದರೆ, ಎಷ್ಟು ಚೆನ್ನಾಗಿದೆ ಆ ಪುಸ್ತಕ ಅಂತಂದ್ರೆ, ಅದರಲ್ಲಿ ಅವ್ರು ಹೇಳ್ತಾರೆ ರಾಮತೀರ್ಥರ ಬೌದ್ಧಿಕ ಶಕ್ತಿ ಹೇಗಿತ್ತು ಅಂತಂದ್ರೆ, ಅವರು ಬಿ ಎ ಮತ್ತು ಎಂ ಎನ್ನ ಹೈಯೆಸ್ಟ್ ಮಾರ್ಕ್ಸ್ಗಳಿಂದ ಪಾಸ್ ಮಾಡಿದವರು. ಅವರು ಲಾಹೋರಿನ ಒಂದು ಕಾಲೇಜ್ನಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದವರು. ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದಾಗ ಹೇಗಿದ್ರು ಅಂತಂದ್ರೆ, ನನ್ನ ಕೆಳಗೆ ನಾನು ಓದಿಸುವಂತ ಪ್ರತಿಯೊಬ್ಬ ಶಿಷ್ಯನು ಕೂಡ ಅತ್ಯಂತ ಹೆಚ್ಚು ಅಂಕ ಮ್ಯಾಥಮೆಟಿಕ್ಸ್ ಅಲ್ಲಿ ಪಡಿಲೇಬೇಕು ಎನ್ನುವಂತ ಹಠದಿಂದ ಪಾಠ ಮಾಡ್ತಾ ಇದ್ದಂಥವ್ರು. ಮುಂದೊಮ್ಮೆ ಅವರು ರೀಡರ್ ಆಗಿ ಮತ್ತೊಂದು ಕಾಲೇಜಿಗೆ ಹೋದ್ರು, ರ್ಯಾಂಗ್ಲರ್ ಆಗಬೇಕು ಅನ್ನುವಂತ ಹಠದಲ್ಲೇ ಕೆಲಸ ಮಾಡ್ತಿದ್ರು. ಆ ಪರಿಯ ಬೌದ್ಧಿಕ ಸಾಮರ್ಥ್ಯ. ಆದರೆ ಒಂದು ಸಣ್ಣ ಬದಲಾವಣೆಯಾಗಿ ಭಗವಂತನ ಕಡೆ ಮನಸ್ಸಿ ಸೆಳೆಯಲ್ಪಟ್ಟ ಮೇಲೆ ಎಲ್ಲವೂ ಪಕ್ಕಕ್ಕೋಯ್ತು. ಅವ್ರು ನೇರವಾಗಿ ಭಗವಂತನ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿಕ್ ಸಾಧ್ಯ ಆಯ್ತು. ಬೌದ್ಧಿಕ ಶಕ್ತಿ ಹಾಗಿತ್ತು. ಇನ್ನು ಅವ್ರ ಮಾನಸಿಕ ಶಕ್ತಿ ಹೇಗಿತ್ತು ಅಂದ್ರೆ, ಅವ್ರು ಯಾಕೆ ಚಿಂತನೆಗಳು ಅವ್ರದ್ದು ಇವತ್ತಿಗೂ ಉಳಿದಿದೆ ಅಂತಂದ್ರೆ ಈ ಕಾರಣಕ್ಕೆ. ಮಾನಸಿಕ ಶಕ್ತಿ ಎಂಥದ್ದಿತ್ತು ಅಂತಂದ್ರೆ, ಅವರಪ್ಪ ಕಡಿಮೆ ಟಾರ್ಚರ್ ಕೊಡ್ಲಿಲ್ಲ ಅವ್ರಿಗೆ. ಅವರ ಅಪ್ಪನಿಗೆ ನನ್ನ ಮಗ ಈ ತರ ಮ್ಯಾಥ್ಸ್ ಓದೋದು ಪಾಠ ಮಾಡೋದು ಇವೆಲ್ಲ ಬೇಕಾಗಲಿಲ್ಲ, ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತೇಳಿ ಬಹಳ ಹಿಂದಿನಿಂದ ಇತ್ತು. ಹಿಂಗಾಗಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ಟಿದ್ರು ಅವರಿಗೆ. ರಾಮತೀರ್ಥರಿಗೆ ಮದುವೆ ಆಗಿತ್ತು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು. ಮದುವೆ ಮಾಡಿದ್ದಲ್ಲದೆ ಇವನು ಬೇರೆ ಎಲ್ಲಿಗೂ ಹೋದರೂ ಕೂಡ ಈ ಭಾರವನ್ನು ಹೊರುವಂತೆ ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಭಾರವನ್ನು ತಲೆ ಮೇಲೆ ಹಾಕ್ತಾನೆ ಹೋಗಿದ್ರು. ಇಷ್ಟಾದರೂ ಕೂಡ ಆ ಮನುಷ್ಯ ಒಂದು ದಿನವೂ ಕೂಡ ಸಂಕಟ ಪಡದೆ ಎಲ್ಲ ನೋವುಗಳನ್ನು ಹೊತ್ತು ಭಗವಂತನ ಕಡೆ ಮುಖ ಮಾಡಿಟ್ರು. ಒಂದು ಸಾಲು ನನ್ನದನ್ನು ನೋಟ್ ಮಾಡಿ, ನಿಮಗೋಸ್ಕರ ನೋಟ್ ಮಾಡಿಕೊಂಡೆ. ಏನು ಹೇಳ್ತಾರೆ ಅಂತಂದರೆ, ಬಡತನ ಭಗವಂತನ ಸಿಂಹಾಸನಕ್ಕೆ ಕಣ್ಣೀರಿನ ಏಣಿಯನ್ನ ಕಟ್ಟಿಕೊಡುತ್ತೆ, ಹೀಗಾಗಿ ಬಡತನ ಇರಬೇಕು ಅಂತ. ಏನ್ ಸುಂದರವಾದ ಸಾಲು! ಭಗವಂತನ ಸಿಂಹಾಸನ ಅಂತ ಏನಿದೆಯೋ ಅದನ್ನ ಹತ್ತಿ ಅಲ್ಲಿ ರೀಚ್ ಆಗಲಿಕ್ಕೆ ಕಣ್ಣೀರಿನ ಏಣಿಯನ್ನ ಈ ಬಡತನ ಹಾಕಿಕೊಡುತ್ತೆ, ಹೀಗಾಗಿ ನನಗೆ ಆನಂದ ಇದೆ, ನಾನು ಆ ಕಣ್ಣೀರಿನ ಏಣಿಯನ್ನ ಏರ್ತಾ ಭಗವಂತನ ಸಿಂಹಾಸನವನ್ನ ಮುಟ್ತಾ ಇದ್ದೀನಿ ಅಂತ. ಏನ್ ಸುಂದರವಾಗಿರುವಂತ ಕಲ್ಪನೆ! ಅವರೊಬ್ಬ ಶ್ರೇಷ್ಠ ಕವಿಯಾಗಿದ್ದು ಈ ನಿಟ್ಟಿನಲ್ಲಿ ಸಾರ್ಥಕ ಅಂತ ನನಗೆ ಅನ್ಸುತ್ತೆ. ಇನ್ನು ಮೂರನೇದು, ರಾಮತೀರ್ಥರ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹ ಹೆಂಗಿತ್ತು ಅಂತಂದ್ರೆ, ರಾಮತೀರ್ಥರು ಆಧ್ಯಾತ್ಮದ ಕಡೆಗೆ ಸೆಳೆಯಲ್ಪಟ್ಟಿದ್ದು ಹತ್ತನೇ ವಯಸ್ಸಿನಲ್ಲಿ. ಅವ್ರು ಯಾರನ್ನ ಗುರು ಅಂತ ಸ್ವೀಕರಿಸಿದ್ರು ಆ ಧನ್ನಾರಾಮರಿಗೆ ಹತ್ತನೇ ವಯಸ್ಸಿನಲ್ಲಿ ಪತ್ರ ಬರಿತ, ಆ ಪತ್ರವನ್ನು ನಿರಂತರವಾಗಿ ಬರೆದು ಅದರಿಂದ ಬಂದಿರುವಂತ ಅನೇಕ ಸಂಗತಿಗಳನ್ನ ಸ್ವೀಕಾರ ಮಾಡ್ತಾ ಅವ್ರ ಜೊತೆಗೆ ನಿರಂತರವಾಗಿ ಚರ್ಚೆ ಮಾಡ್ತಿದ್ದವರು. ಸೈಲೆಂಟ್ ಆಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇದ್ದವರು ರಾಮತೀರ್ಥರು. ಹೀಗಾಗಿ ರಾಮತೀರ್ಥರ ವಿಚಾರಗಳಲ್ಲಿ ಅವ್ರು ಏನ್ ಮಾತನಾಡ್ತಾರೋ ಅದರಲ್ಲಿ ಬೌದ್ಧಿಕ ಶಕ್ತಿ ಇದೆ, ಅದರಲ್ಲಿ ಅವರು ಪರಿಪೂರ್ಣವಾಗಿರುವಂತ ಮನಸ್ಸಿದೆ, ಮತ್ತು ಆಧ್ಯಾತ್ಮಿಕ ಶಕ್ತಿಯೂ ಇದೆ. ಹೀಗಾಗಿ ರಾಮತೀರ್ಥರು ಇವತ್ತಿಗೂ ಕೂಡ ಬದುಕಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಬದುಕು ಅಂತಂದ್ರೆ, ನಾನು ಅನೇಕ ಬಾರಿ ಮಾತನಾಡ್ಲಿಕ್ಕೆ ಹೋದಾಗ ತುಂಬಾ ಜನ ಕೇಳ್ತಾರೆ, ನೀವು ರಾಮನ ಬಗ್ಗೆ ಮಾತಾಡಿದ್ರೆ ರಾಮ ರಿಲೆವೆಂಟ್ ಅಂತ ಹೇಳಿ, ನೀವು ಗೀತೆ ಬಗ್ಗೆ ಮಾತಾಡಿದ್ರೆ ಗೀತೆ ಇವತ್ತಿಗೆ ರಿಲೆವೆಂಟ್ ಅಂತ ಹೇಳಿ, ರಾಮತೀರ್ಥರ ಬಗ್ಗೆ ಮಾತಾಡಿದ್ರೆ ರಾಮತೀರ್ಥರು ಇವತ್ತು. ಈ ರಿಲೆವೆನ್ಸಿ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಇರೋದು ಬ್ರಿಟಿಷರ್ಸ್ಗೆ ಅಥವಾ ವೆಸ್ಟರ್ನರ್ಸ್ಗೆ. ಅವರ ಥಾಟು ಎಷ್ಟು ವರ್ಷಗಳ ಕಾಲ ಬದುಕಬಹುದು ಅನ್ನುವಂತ ಒಂದು ಟೆನ್ಷನ್ ಇದೆ ಅವರಿಗೆ. ಆದರೆ ಭಾರತೀಯರಿಗೆ ರಿಲೆವೆನ್ಸಿಯ ಪ್ರಶ್ನೆಯೇ ಇಲ್ಲ. ನೀವು ಮಾತಾಡ್ತಿರೋದು ಅತ್ಯಂತ ಶ್ರೇಷ್ಠವಾಗಿರುವಂತ ಪರಮ ಸತ್ಯದ ಕುರಿತಂತೆ ಆದ್ರೆ, ಹೃದಯದ ಬಗ್ಗೆ ನೀವು ಮಾತನಾಡ್ತಿದ್ದೀರಾ ಅಂತ ಆದ್ರೆ, ಯಾವುದು ಶಾಶ್ವತ ಸತ್ಯವೋ, ಯಾವುದು ಎಂದಿಗೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಸತ್ಯದ ಬಗ್ಗೆ ಮಾತನಾಡ್ತೀರಾ ಅನ್ನೋದಾದ್ರೆ ಅದು ರಿಲೆವೆಂಟ್ ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಆತ್ಮತತ್ವದ ಬಗ್ಗೆ ಯಾರು ಮಾತನಾಡಿದ್ದಾರೋ ಅವರೆಲ್ಲರೂ ಅಷ್ಟು ವರ್ಷಗಳ ನಂತರವೂ ಜೀವಂತವಾಗಿದೆ ಆ ಚಿಂತನೆಗಳು ಅಂತ. ನಿಮ್ಗೆ ಆಶ್ಚರ್ಯ ಅನ್ಸತ್ ನಾನು ಹೇಳಿದರೆ, ಭಾರತದ ಋಷಿಮುನಿಗಳು ಯಾವ ದರ್ಶನ ಪಡ್ಕೊಂಡಿರೋ ಉಪನಿಷತ್ತುಗಳು, ಭಾರತದ ಋಷಿಮುನಿಗಳು ಯಾವ ದರ್ಶನ ಪಡ್ಕೊಂಡಿರೋ ಋಗ್ವೇದಗಳು, ಅದು ಹುಟ್ಟಿ ಕನಿಷ್ಠ ಪಕ್ಷ 25,000 ವರ್ಷ ಆಯಿತು ಅಂತಾರೆ. 25,000 ವರ್ಷ
ಇಪ್ಪತ್ತೈದು ಸಾವಿರ ವರ್ಷದ ಹಿಂದಿನ ಉಪನಿಷತ್ತು ಇವತ್ತಿಗೂ ಕೂಡ ಬದುಕಿದೆ ಯಾಕೆ ಅಂತ ಕೇಳಿದರೆ ಅದು 100% ಆತ್ಮತತ್ವದ ಬಗ್ಗೆ ಮಾತನಾಡಿದೆ. ಅದು 100% ತನ್ನಂತಾನು ಗುರುತಿಸಿಕೊಳ್ಳುವ ಕುರಿತಂತೆ ಮಾತನಾಡಿದೆ. ಯಾವುದು ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ಪ್ರೇರಣೆ ಕೊಡುತ್ತೋ ಅದು ಯಾವಾಗಲೂ ಜೀವಂತವಾಗಿರುತ್ತೆ. ಹೀಗಾಗಿ ರಾಮತೀರ್ಥರ ಇಡೀ ಚಿಂತನೆಗಳು ಕೂಡ ಈ ನಿಟ್ಟಿನಲ್ಲಿ ಹೋಗುತ್ತೆ ಅಂತ. ರಾಮತೀರ್ಥರಂತೂ ಹೇಗೆ ಅಂತಂದ್ರೆ, ಅವರು ಊಟ ಮಾಡೋದಿದ್ರೆ ಅಲ್ಲಿ ಆತ್ಮದ ಚಿಂತನೆ, ಅವರು ನಡೆದಾಡ್ತಿದ್ರೆ ಅಲ್ಲಿ ಆತ್ಮದ ಚಿಂತನೆ, ಅವರು ಮಲ್ಕೊಳ್ಳೋದಿದ್ರೆ ಆ ನಿದ್ದೆಯಲ್ಲಿ ಆತ್ಮದ ಚಿಂತನೆ ಹೇಗೆ ಅಂತ. ಕೊನೆಗೆ ರಾಮತೀರ್ಥರ ವಿಚಾರಧಾರೆಯಲ್ಲಿ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅವ್ರು ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ಒಂದು ಗಂಡು ಹೆಣ್ಣಿನ ಪ್ರೇಮದ ಕುರಿತಂತೆ ಮಾತನಾಡುವಾಗ ಅಲ್ಲೂ ಕೂಡ ಆತ್ಮದ ಚಿಂತನೆ. ನಾನು ನಿಮ್ಗೊಂದು ಹಳೆಯ ಒಂದು ಇದರಿಂದ ಕೋಟ್ ಮಾಡ್ತೀನಿ, ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ ಆ ಸಾಲುಗಳು ಅಂತಂದ್ರೆ. ರಾಮತೀರ್ಥರು ಒಂದು ಪ್ರಶ್ನೆಯನ್ನು ಎತ್ಕೊಳ್ತಾರೆ. ಇದು ನೋಡಿ, ಇದನ್ನ ನೋಡಿದ್ರೆ ಯಾವುದೋ ಪ್ರಿಯ ಮತ್ತು ಪ್ರಿಯತಮೆಯರ ಒಂದು ಸಂಭಾಷಣೆ ಹೆಂಗಿದೆ ಹೇಳ್ತಾರೆ. ಬಟ್ಟೆ ಪೂರ್ತಿ ಸೀರೆ ಉಟ್ಕೊಂಡಿರುವಂತ ಹೆಣ್ಣಿಗೆ ಗಂಡ ಹೇಳೋದು ಅಥವಾ ಹೆಣ್ಣಿಗೆ ಗಂಡು ಹೇಳೋದು, ಇದು ನಿನ್ನ ಶರೀರವನ್ನ, ಈ ಸೀರೆ ನಿನ್ನ ಶರೀರವನ್ನ, ನಿನ್ನ ತೇಜೋಮಯ ಸ್ವರೂಪವನ್ನ ಅರ್ಥ ತೋರಿಸ್ತಾ ಇದೆ, ಅರ್ಥ ಮುಚ್ಚಿಡ್ತಾ ಇದೆ. ಮುಂದೆ ನೋಡಿ, ಓ ಪ್ರಿಯೇ, ಈ ಹೊದಿಕೆಗಳು ಮತ್ತು ಬಟ್ಟೆಗಳು ಯಾಕೆ ಹೀಗೆ, ನಿನ್ನನ್ನು ನೀನು ಪರದೆಗಳು ಮತ್ತು ಸೀರೆಗಳಲ್ಲಿ ಅವಿತಿಸಿಕೊಳ್ಳೋದು ಯಾಕೆ, ಹೀಗೆ ಸೆರಗಿನ ಮರೆಯಿಂದ ಕಣ್ಸನ್ನೆ ಮಾಡೋದ್ರ ಅರ್ಥ ಆದ್ರೂ ಏನು, ಪರದೆಗಳನ್ನು ಎತ್ತಿ ಹೊರಗೆ ಬರಲಿಕ್ಕೆ ನಾಚಿಕೆ ಆಗತ್ತಾ, ನೀನು ನಗ್ನವಾಗಲು ಹಿಂಜರಿತಿಯಲ್ಲ, ನಿನ್ನ ಶರೀರ ನಿನ್ನ ಸ್ವರೂಪ ಸುಂದರವಾಗಿಲ್ವಾ, ಯಾಕೆ ನಗ್ನವಾಗ್ಲಿಕ್ಕೆ ಹಿಂಜರಿತೀಯ, ನೀನು ನಾಚಿಕೊಳ್ತಾ ಇದೆಯಲ್ಲ, ನಿನ್ನ ಹೊರತು ಇಲ್ಲಿ ಬೇರೆ ಯಾರಾದರೂ ಇದ್ದಾರೇನು, ಹೀಗಿಲ್ಲದಿದ್ದರೆ ಓ ಪ್ರಿಯೆ ಈ ಬಟ್ಟೆ ಈ ಪೋಷಾಕು ಈ ಬುರ್ಕಾ ಈ ಪರದೆಗಳನ್ನ ತೆಗೆದು ಬಿಸಾಕು, ಇಂದು ನಾನು ನಿನ್ನನ್ನು ನಗ್ನವಾಗಿ ನೋಡುತ್ತೇನೆ. ಮುಂದೆ ಕೇಳಿ, ಬೆತ್ತಲೆಯಾಗಿ ನೋಡ್ತೀನಿ, ನೋಡ್ತೇನೆ, ಅವಶ್ಯವಾಗಿ ನೋಡ್ತೇನೆ, ಪ್ರಿಯೆ ಬಟ್ಟೆಯನ್ನ ಕಳಚ್ತೀಯಾ, ಹರಿವಲ್ ಅನ್ಸತ್ತೆ ಕೇಳಲಿಕ್ಕೆ. ನೆಕ್ಸ್ಟ್ ಸಾಲುಗಳು ಬಹಳ ಸುಂದರವಾಗಿವೆ. ಆ ಪ್ರಿಯೆ ಉತ್ತರ ಕೊಡ್ತಾಳೆ, ನನಗೆ ನಗ್ನವಾಗಲಿಕ್ಕೆ ನಾಚಿಕೆ ಇಲ್ಲ, ಭಯನೂ ಇಲ್ಲ, ಮತ್ತು ಬಟ್ಟೆ ತೆಗೆಯಲು ಹಿಂಜರಿಯುವಷ್ಟು ನಾನು ಕುರೂಪವಾಗಿಯೂ ಇಲ್ಲ. ಆದರೆ ನಿನ್ನನ್ನು ನಿಜಕ್ಕೂ ಪ್ರೀತಿಸ್ತೀಯಾ, ನನ್ನಲ್ಲಿ ನಿನಗೆ ನಿಜ ಪ್ರೇಮ ಇದೆಯಾ, ನಾನು ಬಹುಕಾಲದಿಂದ ನಿನ್ನಲ್ಲಿ ಪ್ರೇಮ ವಿಹ್ವಲಗೊಂಡು ಮೋಡಗಳಲ್ಲಿ ಧೋ ಧೋ ಎಂದು ಮಿಂಚುಗಳಲ್ಲಿ ಕಣ್ಣುಗಳನ್ನು ಅಗಲಿಸಿ ನಿನ್ನನ್ನು ಹುಡುಕ್ತಾ ಇದ್ದೀನಿ, ನೀನು ನನ್ನ ಪ್ರೇಮಿಯೇ, ಹಾಗಿದ್ರೆ ತ್ವರೆ ಮಾಡು, ನೀನು ಬಟ್ಟೆಗಳನ್ನು ತೆಗಿ, ನೀನು ನಿನ್ನದನ್ನು ತೆಗಿ, ನಾನು ನನ್ನದನ್ನು ತೆಗಿತೀನಿ, ನೋಡು ಈಗಲೇ ಏಕತೆ ಆಗತ್ತೆ, ತಡ ಮಾಡಬೇಡ, ಆಲಂಗಿಸು, ಚಾಪೆ ಮತ್ತು ಪರದೆಗಳನ್ನು ಹರಿದು ಎಸೆದು ಬಿಡು, ಗೋಡೆಗಳನ್ನು ಬೀಳಿಸು, ನೀನು ನಗ್ನವಾಗು. ಇಲ್ಲಿವರೆಗೂ ಓದಿದ್ರೆ ಬಹಳ ಸುಂದರ ಅನ್ಸುತ್ತೆ. ಆದ್ರೆ ಮುಂದವ್ರು ಏನ್ ಹೇಳ್ತಾರೆ ಗೊತ್ತೇನು, ಈಶ್ವರನಿಗಾಗಿ ಬೆತ್ತಲಾಗುವುದು ಒಳ್ಳೆಯದು, ಈ ದರ್ಜೆಗಳು, ಈ ಅಹಂಕಾರ, ಈ ಶರೀರ, ಈ ಹೆಸರಿನ ಕೈದು, ಈ ನನ್ನದ್ದು ನಿನ್ನದ್ದು, ಈ ದಾವೆಗಳು, ಈ ಅಧಿಕಾರಗಳು, ಈ ತರಹವಾರಿ ಆಜ್ಞೆಗಳು, ಈ ಸಬೂಬುಗಳು ಕಳಚು, ಈ ಬಟ್ಟೆಗಳನ್ನು ಕಳಚು. ಅವರು ಕಳಚು ಅಂತ ಹೇಳಿದ್ದು ಮೈ ಮೇಲೆ ಹಾಕೊಂಡಿರುವಂತ ಈ ಬಟ್ಟೆ ಅಲ್ಲ, ಯಾವ ಅಹಂಕಾರದಿಂದ ಮೆರಿತಾ ಇದ್ದೀವಲ್ಲ ನಾವೆಲ್ಲ, ಯಾವ ನಾನು ಆಫೀಸರ್, ನಾನು ಅತ್ಯಂತ ದೊಡ್ಡ ಸಿರಿವಂತ, ನಾನು ಏನ್ ಬೇಕಿದ್ರೂ ಮಾಡಬಲ್ಲೆ, ನಾನಿವತ್ತು CM, ನಾನು PM, ನನ್ನ ಹತ್ರ ದೊಡ್ಡ ಕಾರ್ ಇದೆ, ಇದೆಲ್ಲವೂ ನಿನಗೆ ಹಾಕಿರುವಂತ ಬಟ್ಟೆ ಕಳಚದನ್ನ. ಎಲ್ಲಿಯವರೆಗೂ ಈ ಅಹಂಕಾರದ ಬಟ್ಟೆ ನಿನ್ನ ಹೊದ್ದುಕೊಂಡಿದ್ಯಲ್ವಾ, ಅಲ್ಲಿವರೆಗೂ ನಿನ್ನ ಒರಿಜಿನಲ್ ದೇಹ ಕಾಣಲ್ಲ, ಕುರುಪವಾಗಿದ್ಯೇನದು, ನಿನ್ನ ಒರಿಜಿನಲ್ ದೇಹ, ನಿನ್ನ ಆತ್ಮ ಸ್ವರೂಪವಾಗಿರುವಂತ ಅದು ಏನ್ ಸುಂದರವಾಗಿದೆ ಅಂತಂದ್ರೆ, ಇದೆಲ್ಲವನ್ನು ಕಳಚಿದ್ರೆ ಒರಿಜಿನಲ್ ದೇಹ ಕಾಣುತ್ತೆ. ಅದು ಆ ಪ್ರಿಯತಮೆ ಭಗವಂತ ಅನ್ನೋ ಪ್ರಿಯನೊಂದಿಗೆ ಒಂದಾಗ್ಲಿಕ್ಕೋಸ್ಕರ ಇಬ್ಬರೂ ನಗ್ನವಾಗಿ ಏಕವಾಗ್ಲಿಕ್ಕೋಸ್ಕರ ಕಾಯ್ತಿದ್ದಾರೆ ಅಂತ. ಏನು ಅದ್ಭುತವಾಗಿರುವಂತ ಚಿಂತನೆ ಇದು, ನಮಗೆ ನೋಡ್ಲಿಕ್ಕೆ ಅತ್ಯಂತ ತುಚ್ಛವಾದ್ದು ಅಂತ ಅನ್ಸುತ್ತಲ್ಲ, ಅದನ್ನ ಯಾವ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಯಾವಾಗ ಅಹಂಕಾರ ನಾಶವಾಗುತ್ತಲ್ಲ ಅಲ್ಲಿ ನಿಜವಾಗಿರುವಂತ ಆನಂದದ ಪ್ರಕ್ರಿಯೆ ಶುರುವಾಗುತ್ತೆ. ನಾವು ಎಷ್ಟು ಅಹಂಕಾರದಿಂದ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಂತಂದ್ರೆ, ಆ ಅಹಂಕಾರ ನಾಶವಾಗೋದೇ ಆಧ್ಯಾತ್ಮದ ಮೊದಲ ಹೆಜ್ಜೆ ಅಂತ. ಕಷ್ಟ ಇದೆ, ಆದರೆ ಪ್ರತಿ ಬಾರಿ ಪ್ರಯತ್ನ ಪಡ್ತಾನೆ ಹೋಗಬೇಕು. ರಾಮತೀರ್ಥರು ಉದ್ದಕ್ಕೂ ತಮ್ಮ ಕೃತಿಗಳಲ್ಲಿ ತಾವು ಇದನ್ನು ಹೆಂಗೆ ಗಳಿಸ್ಕೊಳ್ಬೋದು ಅನ್ನೋಂಥ ಪ್ರಯತ್ನ ಮಾಡ್ತಾರೆ. ಆದರೆ ದುರದೃಷ್ಟಕರ ಸಂಗತಿ ಮಿತ್ರರೇ, ನಾವೆಲ್ಲರೂ ಹೇಗಿದ್ದೀವಿ ಅಂತಂದರೆ, ಈ ಅಹಂಕಾರಕ್ಕೆ ಒಳಗಾಗಿ ಅತ್ಯಂತ ಶ್ರೇಷ್ಠವಾಗಿರುವ ಸಂಗತಿನ ಮರೆತು ಕೂತಿದ್ದೀವಿ. ಇವತ್ತು ನಂಗೆ ಗೊತ್ತಿಲ್ಲ ನಾನು ಹೇಳ್ಬೋದೋ ಇಲ್ವೋ, ಐ ರಿಸೀವ್ಡ್ ಒಂದು ಚಾಟ್ ಬಂತು ನನಗೆ, ಸ್ಕ್ರೀನ್ಶಾಟ್ ಆಫ್ ಅ ಚಾಟ್. ಇಬ್ಬರು IAS ಆಫೀಸರ್ಗಳು ಡಿಸ್ಕಸ್ ಮಾಡ್ತಾರೆ. ನೋ ವಾಟ್ ದ ಡಿಸ್ಕಸ್, ಐ ಹ್ಯಾವ್ ದೋಸ್ ಚಾಟ್ಸ್,
ಸುಮ್ಮನೆ ನೋಡ್ತಾ ಕೂತಿದ್ದೆ, ಏನು ಡಿಸ್ಕಸ್ ಮಾಡ್ತಾರೆ ಅಂತಂದರೆ, ಈ ಡಿಪಾರ್ಟ್ಮೆಂಟ್ನ ಆಫೀಸರ್ ಆದರೆ ಎಷ್ಟು ದುಡಿಬೋದು, ಈ ಡಿಪಾರ್ಟ್ಮೆಂಟಿಗೆ ಹೋದರೆ ಎಷ್ಟು ದುಡಿಬೋದು, ಈ ಡಿಪಾರ್ಟ್ಮೆಂಟಲ್ಲಿರೋರು ಜಾಸ್ತಿ ದುಡಿತಾರೋ, ಈ ಡಿಪಾರ್ಟ್ಮೆಂಟಲ್ಲಿರೋರು ಜಾಸ್ತಿ ದುಡಿತಾರೋ. ದೆನ್ ದ ಅದರ್ ಸೈಡ್ IAS ಆಫೀಸರ್ ಹೇಳ್ತಾರೆ, ಇಲ್ಲ ನೀನು ಹಿಂಗಾದರೆ ಮೋಸ್ಟ್ಲಿ 10 ಕೋಟಿ ರೂಪಾಯಿ ವರ್ಷಕ್ಕೆ ಮಾಡ್ಬೋದು ಅಷ್ಟೇ, 10 ಕ್ರೋರ್ಸ್ ಪರ್ ಇಯರ್. ಈ ಡಿಪಾರ್ಟ್ಮೆಂಟಿಗೆ ಹೋದ್ರೆ 10 ಕೋಟಿ ರೂಪಾಯಿ, ಹ್ಯಾವ್ ಎ ಚಾಟ್ಸ್, ನಾನು ನೋಡ್ತಿದ್ದೆ ಅದನ್ನು ಕೂತ್ಕೊಂಡು, 10 ಕೋಟಿ ರೂಪಾಯಿ ಮಾಡ್ಬೋದು ಅಷ್ಟೇ. ಈ ಡಿಪಾರ್ಟ್ಮೆಂಟಿಗೆ ಹೋದ್ರೆ 50 ಕೋಟಿ ಮಾಡ್ಬೋದು, ಈ ಡಿಪಾರ್ಟ್ಮೆಂಟ್ಗೆ ಹೋದ್ರೆ 30 ಕೋಟಿ ಅಂತೆಲ್ಲ ಚಾಟ್ ಅವರದ್ದು. ಅತ್ಯಂತ ಒಳ್ಳೆಯವರು ಅಥವಾ ದಕ್ಷರು ಅಂತ ಭಾವಿಸಿಕೊಂಡವರ ಚಾಟ್ಗಳೇ ಹಿಂಗಿರುತ್ತಾದ್ರೆ, ಇನ್ನು ಪರಮಾದಕ್ಷರ ಚಾಟ್ಗಳೇನಿರ್ಬೋದು. ನಾವು ಎಲ್ಲಿದ್ದೀವಿ? ನಾನಿದನ್ನೆಲ್ಲ ನೋಡ್ತಾ ನಮ್ಮ ಹುಡುಗರ ಜೊತೆ ಹೇಳ್ತಿದ್ದೆ, ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ, ನಾವು ಚರಂಡಿಯನ್ನ ಕ್ಲೀನ್ ಮಾಡ್ತಾ, ನಾವು ನದಿಗಳನ್ನ ಕ್ಲೀನ್ ಮಾಡ್ತಾವಾ, ನಾವು ದೇಶಕ್ಕೆ ಏನೋ ಒಳ್ಳೇದು ಮಾಡ್ತಾ ಇದೀವಿ ಅಂತ ನಾವು ಭಾವಿಸ್ತಿದ್ರೆ ಎಲ್ಲಿದೆ ಇದು? ನಾವು ವರ್ಷಕ್ಕೆ 10 ಕೋಟಿ ಮಾಡೋದು ಹೇಗೆ, 20 ಕೋಟಿ ಮಾಡೋದು ಹೇಗೆ, ಅದನ್ನ 200 ಕೋಟಿ ಮಾಡೋದು ಹೇಗೆ ಅಂತ ಆ ವಲಯದಲ್ಲಿ ಡಿಸ್ಕಷನ್ ಮಾಡ್ತಾ, ಇನ್ನೊಂದು ವಲಯದಲ್ಲಿ 1000 ಕೋಟಿಗಳ ಬಗ್ಗೆ ಚರ್ಚೆ ಮಾಡ್ತಾ, ಆದರೆ ಬೇಸರ ಆಗುತ್ತೇನು? ಖಂಡಿತವಾಗಿಯೂ ಬೇಸರ ಇಲ್ಲ. ಅವರು ಯಾವುದರಲ್ಲಿ ಸುಖ ಇದೆ ಅಂತ ಅರಿಸ್ತಾ ಇದ್ದಾರೋ ಅರಿಸ್ಕೊಂಡು ಹೋಗ್ತಾರೆ. ಒನ್ ಫೈನ್ ಡೇ ಅದರಲ್ಲಿ ಸುಖ ಇಲ್ಲ ಅಂತ ಗೊತ್ತಾದಾಗ ಒಬ್ಬರೇ ಕೂತ್ಕೊಂಡು ಕಂಡಿಡ್ತಾರೆ, ಐನೋ ದಟ್. ಆದರೆ ನಿಜವಾದ ಸುಖ ಎಲ್ಲಿದೆ ಅಂತ ಯಾರಿಗೆ ಅರ್ಥ ಆಗುತ್ತಲ್ಲ, ಅವನಿಗೆ ಮಾತ್ರ ಆನಂದದ ಬಗ್ಗೆ ಹೆಂಗೆ ಚಿಮ್ಮುತ್ತೆ ಅಂತಂದರೆ, ಅವನಿಗೆ ಅದು ಅರಿವಾಗಬೇಕು ಅಂತಂದರೆ ಒಮ್ಮೆ ರಾಮತೀರ್ಥರ ಪದತಲಕ್ಕೆ ಬರಬೇಕು, ನಾನು ನೋಡಬೇಕು ಆ ಸುಖವನ್ನು ಅನುಭವಿಸಬೇಕು ಅಂತ ಯಾವಾಗ ಬರ್ತಾನಲ್ಲ ಆಗ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ ಅಂತ ರಾಮತೀರ್ಥರು ಒಂದು ಸುಂದರವಾದ ಕಥೆ ಹೇಳ್ತಾರೆ, ಭಾಳ ಚೆನ್ನಾಗಿರೋ ಕಥೆ. ಒಬ್ಬ ರಾಣಿಯ ಕೆಳಗೆ ಒಬ್ಬ ಸೇವಕಿ ಕೆಲಸ ಮಾಡ್ತಿರ್ತಾಳೆ, ತುಂಬ ಸಿರಿವಂತೆ ರಾಣಿ ಅಂತಾನೆ ತಿಳ್ಕೊಳ್ಳಿ. ಸೇವಕಿ ಕೆಲಸ ಮಾಡ್ತಿರ್ತಾಳೆ, ಪ್ರತಿದಿನ ಅವಳ ಕೆಲಸ ಆದ್ಮೇಲೆ ರಾಣಿ ಅವಳಿಗೆ ಏನಾದರೂ ಗಿಫ್ಟ್ ಕೊಡ್ತಾಳೆ, ಮತ್ತೇನೋ ಕೊಟ್ಟು ಕಳಿಸ್ತಾಳೆ ಹೋಗು ಅಂತ. ಇವಳು ಆ ಗಿಫ್ಟ್ ತೊಗೊಂಡು ಬರ್ತಾಳೆ, ಮತ್ತೆ ಏನು ಮಾಡ್ತಾಳೆ ಅಂತಂದರೆ, ಕಸ ಗುಡಿಸ್ಬೇಕಾದ್ರೆ ಆ ಕಸ ಏನಿರುತ್ತೋ ತೊಗೊಂಡು ಬರ್ತಾಳೆ ಅದನ್ನು ಮನೆಗೆ. ಮನೆಗೆ ತೊಗೊಂಬಂದು ಗುಡ್ಡೆ ಹಾಕ್ಕೊಂಡಿರ್ತಾಳೆ ಆ ಕಸವನ್ನು. ಅವಳ ಮಗ ಊರಲ್ಲಿರೋಲ್ಲ, ಹೊರಗಡೆ ಎಲ್ಲೋ ಓದ್ಲಿಕ್ಕೆ ಹೋಗಿರ್ತಾನೆ. ಒಂದು ಫೈನ್ ಡೇ ಮಗ ವಾಪಸ್ ಬರ್ತಾನೆ, ವಾಪಸ್ ಬಂದು ಈ ಕಸದ ರಾಶಿ ಅಂತ ಏನು ಹತ್ರ ಬಂದು ನೋಡ್ತಾನಲ್ಲ, ಆ ಕಸದ ರಾಶಿಯಲ್ಲಿ ಅದ್ಭುತವಾಗಿರುವಂಥ ಮುತ್ತುಗಳಿರ್ತವೆ. ನೀನು ಕೇಳ್ತಾನಮ್ಮ, ಇಂಥ ಕಾಸ್ಟ್ಲಿಯೆಸ್ಟ್ ಮುತ್ತುಗಳು ಎಲ್ಲಿಂದ ಸಿಕ್ಕಿದ್ವು ನಿನಗೆ? ಅವಳು ಹೇಳ್ತಾಳೆ, ಏನೂ ಇಲ್ಲ ಕಣ, ನಾನು ರಾಣಿಯ ಕೆಲಸ ಮಾಡ್ತಿದ್ನಲ್ಲ, ಅವಳ ಕಿವಿಯಿಂದ ಮೂಗಿನಿಂದ ಅವಳು ಹಾಕಿದ ಆಭರಣಗಳ ಮುತ್ತುಗಳು ಉದುರ್ತಿದ್ವು, ನಾನು ಅದಕ್ಕೆ ಕಸ ಎಲ್ಲ ಗುಡಿಸಿ ತಗೊಂಡು ಬಂದು ಇಲ್ಲಿ ಗುಡ್ಡೆ ಹಾಕ್ಕೊಳ್ತಿದ್ದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ, ಈಗ ನೀನು ಅದನ್ನು ಆರಿಸಿ ಸೆಪರೇಟ್ ಮಾಡು ಅಂತ. ಅವನು ಆರಿಸಿ ಸೆಪರೇಟ್ ಮಾಡ್ತಾನೆ, ಮಾಡಿದ್ಮೇಲೆ ಹೇಳ್ತಾನೆ, ನಂಗೆ ಈ ಮುತ್ತುಗಳು ಬೇಡ, ನಂಗೆ ರಾಣಿನ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಹಿ ವಾಸ್ ಬ್ರಿಲಿಯಂಟ್. ನಾನು ಈ ಮುತ್ತುಗಳನ್ನ ತಗೊಂಡು ಏನ್ ಮಾಡ್ಲಿ, ಈ ಮುತ್ತುಗಳ ಒಡತಿಯೇ ಅಲ್ಲಿರ್ಬೇಕಾದಾಗ ನಾನು ಅವಳನ್ನ ಪರಿಚಯ ಮಾಡ್ಕೊಳ್ಬೇಕು ಹೊರತು ಇದನ್ನ ತಗೊಂಡು ಏನ್ ಮಾಡ್ಲಿ? ರಾಮತೀರ್ಥರು ಹೇಳ್ತಾರೆ, ಈ ನಕ್ಷತ್ರ, ಸೂರ್ಯ, ಚಂದ್ರ, ಈ ಸೌಂದರ್ಯ ಇದೆಲ್ಲ ನೋಡಿದಾಗ ಮನಮೋಹಿತಗೊಳ್ತೀವಲ್ಲ, ಇದು ಆ ಭಗವಂತ ಅನ್ನುವಂಥ ಅದ್ಭುತವಾಗಿರುವಂಥ ವ್ಯಕ್ತಿಯ ಸಣ್ಣ ಸಣ್ಣ ಮುತ್ತಿನ ಚೂರುಗಳು. ಈ ಮುತ್ತಿನ ಚೂರೇ ಇಷ್ಟು ಸುಂದರವಾಗಿರುವಾಗ ಇನ್ನು ಇದರ ಒಡೆಯನಾಗಿರುವ ಆ ಭಗವಂತ ಹೆಂಗಿರ್ಬೋದಪ್ಪ, ಯಾಕೆ ಇಲ್ಲೇ ಬಿದ್ದಿದ್ದೀರಾ, ಹೋಗಿ ಆ ಮುತ್ತಿಗೋಸ್ಕರ ಹೊಡೆದಾಡಿ ಅಂತ. ಏನು ಸುಂದರವಾಗಿರುವಂಥ ಪರಿಕಲ್ಪನೆ ಅದು! ನಾವಿನ್ನು ಇಲ್ಲಿ ಒದ್ದಾಡ್ತಿದ್ದೀವಿ, ಇದರ ಸೌಂದರ್ಯಕ್ಕೋಸ್ಕರ ಮಗ್ನವಾಗಿ ಕೂತಿದ್ದೀವಿ, ಆದರೆ ಇದನ್ನು ಮೀರಿರುವಂಥವನವನಲ್ಲ. ರಾಮತೀರ್ಥರು ಮುಂದುವರೆದು ಹೇಳ್ತಾರೆ, ಯಾವುದೋ ಒಂದು ವಧುವನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಾರಂತೆ. ಪಲ್ಲಕ್ಕಿಯಲ್ಲಿ ಹೋಗಬೇಕಾದಾಗ ಆ ಪಲ್ಲಕ್ಕಿಯಲ್ಲಿ ಹೋದ ಹೊರಬೇಕಾದ್ರೆ ಉಳಿದವರೆಲ್ಲ ಕಾಯಿನ್ಗಳನ್ನು ಎಸೆತಿರ್ತಾರಂತೆ. ಜನ ಎಲ್ಲ ಕಾಯಿನನ್ನು ಆರಿಸ್ಕೊಳ್ಳೋದ್ರಲ್ಲಿ ಮಗ್ನರಾಗಿರ್ತಾರೆ, ನಾನು ಯಾಕೆ ಕಾಯಿನನ್ನು ಆರಿಸ್ಕೊಳ್ಳಿ, ನಾನು ಆ ವಧುವಿನೊಂದಿಗೆ ದೃಷ್ಟಿ ಯುದ್ಧದಲ್ಲಿ ತೊಡಗಿದ್ದೀನಿ ಅಂತ. ಏನ್ ಮಾತು! ನೀವು ನೋಡಿದ್ರೆ ಕೆಳಹಂತದ್ದು ಅಂತ ಅನ್ನಿಸುತ್ತೆ ನಿಜ, ಆದ್ರೆ ಉನ್ನತವಾದ ಆದರ್ಶ ಎಂಥದ್ದು ಅಂತಂದ್ರೆ, ನಾನು ಯಾಕೆ ಪ್ರಪಂಚದಲ್ಲಿರಲಿ, ಈ ಪ್ರಪಂಚದ ಒಡೆಯನಾಗಿರುವ ಅವನನ್ನೇ ಪಡಿತೀನಿ ಅಂತ. ಹೀಗಾಗಿ ನಾನೇ ರಾಮನಾಗ್ತೀನಿ ಎನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಅದು ಅತ್ಯದ್ಭುತವಾಗಿರುವಂಥ ಸಂಗತಿ ಅಂತ. ರಾಮತೀರ್ಥರ ಬದುಕಿನುದ್ದಕ್ಕೂ ಕಂಡು ಬರುವಂಥ ಅತ್ಯಂತ ಶ್ರೇಷ್ಠ ಸಂಗತಿ ಇದೆ, ನಾವು ಪಡ್ಕೊಳ್ಬೋದಾಗಿರುವಂಥ ಸಂಗತಿ. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ ನಾವು ಅವನನ್ನು ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಪ್ರಯತ್ನ ಪಡೋದಿದೆಯಲ್ಲ, ಅದು ನಿಜವಾದ ಭಾರತೀಯತೆ. ಇದನ್ನು ಬಿಟ್ಟು ಭಾರತೀಯತೆ ಅಲ್ಲ ಅಂತ. ಅಕಸ್ಮಾತ್ ನಾವು ಇದನ್ನು ಬಿಟ್ಟು ದೂರಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಭಾರತದಿಂದ ದೂರವಾಗ್ತಿದ್ದೀವಿ ಅಂತ. ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಷ್ಟೇ, ಆದರೆ ಯಾರು ಅಂತರಂಗದ ಆನಂದವನ್ನು ಸವಿಯುವಂಥ ಆ ವ್ಯವಸ್ಥೆಯನ್ನು ಕಳ್ಕೊಳ್ತಿದ್ದಾರೋ ಅವರು ಭಾರತದಿಂದ ದೂರವಾಗ್ತಿದ್ದಾರೆ ಅಂತ. ಹೀಗಾಗಿ ರಾಮತೀರ್ಥರು ನಮ್ಮನ್ನು ಮತ್ತೆ ಆ ದಿಕ್ಕಿನ ಕಡೆ ನೆನಪಿಸಿಕೊಡ್ತಾರೆ. ಸುಮ್ಮನೆ ನಾನು ಅಂದ್ಕೊಳ್ಳೋದು ಯಾವಾಗಲೂ ಈ ಆತ್ಮ ಅನ್ನೋದು ಹೇಗಿದೆ ಅಂತಂದರೆ, ಈ ಸ್ಪ್ರಿಂಗನ್ನು ಅದುಮಿಟ್ರೆ ಹೇಗಿರುತ್ತೋ ಹಾಗೆ, ಬಿಟ್ಟರೆ ಸಾಕು ಅಂತ ಕಾಯ್ತಿರುತ್ತೆ ಅದು ನಾರ್ಮಲ್ ಸ್ಟೇಟಿಗೆ ಬರಲಿಕ್ಕೆ. ಹಾಗೆ ಈ ಆತ್ಮವು ಯಾವ ಆತ್ಮ ಒಳಗೆ ಕೂತಿದೆಯಲ್ಲ ಅದು ಒದ್ದಾಡ್ಕೊಂಡು ಕೂತಿದೆ, ಯಾವಾಗ ಬಿಡ್ತಾನಪ್ಪ ಇವನು?
ರಾಮತೀರ್ಥರು ಹೇಳ್ತಾರೆ, ಇಂದ್ರಿಯ ಅನ್ನೋದು ಹೆಂಗೆ ಬಂಧನವಾಗ್ಬಿಟ್ಟಿದೆ ಅಂತಂದ್ರೆ, ಆ ಇಂದ್ರಿಯಗಳು ಎಲ್ಲಿ ಸಿಕ್ಕ ಕಡೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ ನಮ್ಗೆ ಗೊತ್ತೇ ಆಗ್ತಿಲ್ಲ ಅಂತ ಅವರೊಂದು ಸುಂದರವಾಗಿರುವಂತ ಉದಾಹರಣೆ ಕೊಡ್ತಾರೆ. ಒಂದು ಕುದುರೆ ಆಗ್ತಾನೆ ಕರ್ಕೊಂಡು ಬಂದಿರುತ್ತೆ, ಪಳಗಿಸಿರ್ಲಿಲ್ಲ ಇನ್ನು. ಯಾರೋ ಒಬ್ಬ ಹೇಳಿದಂತೆ ನಾನು ಹತ್ತೀನಿ ಈ ಕುದುರೆ ಮೇಲೆ ಅಂತೇಳಿ, ಅವನು ಏನು ಮಾಡಿದ, ಇನ್ನೂ ಪಳಗಿಸದೆ ಇರೋ ಕುದುರೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಲಗಾಮನ್ನು ಹಾಕುವಾಗ ತನ್ನ ಕಾಲುಗಳು ಎರಡನ್ನು ಗಟ್ಟಿಯಾಗಿ ಕಟ್ಕೊಂಡು ತಾನು ಬೀಳದೆ ಇರೋ ಥರ ಕೂತ್ಕೊಂಡಂತೆ. ಲಗಾಮ ಇನ್ನೂ ಸರಿಯಾಗಿ ಹಾಕಿರಲಿಲ್ಲ, ಹಾಗೆ ಹಾಕ್ಕೊಂಡು ಕೈಯಲ್ಲಿ ಹಿಡ್ಕೊಂಡ, ಒಂದು ಏಟು ಕೊಟ್ಟ. ಕುದುರೆ ಹೆಂಗೆ ಓಡ್ತು ಅಂತಂದ್ರೆ, ಅದು ಓಡಿ 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 ಸಿಕ್ಕ ಕಡೆ ನುಗ್ತು, ಕಾಡಿಗೆ ಹೋಯ್ತು, ನದಿಯಿಂದ ದಾಟಿಸ್ತು, ಇವ್ರಿಗೆ ಇಳಿಕ್ಕೂ ಆಗ್ತಿಲ್ಲ, ಕಟ್ಕೊಂಡ್ಬಿಟ್ಟಿಯಾನೆ, ಬೀಳಲಿಕ್ಕೂ ಆಗ್ತಿಲ್ಲ, ಕಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಎಷ್ಟು ಬಿಗಿಯಾಗಿ ಕಟ್ಕೊಂಡಿದ್ದಾನೆ ಅಂದ್ರೆ, ಕುದುರೆ ಓಡ್ತಾನೆ ಇದೆ, ಮೈಯೆಲ್ಲ ತರಚೋಗಿದೆ, ಕಣ್ಣೀರು ಬರ್ತಿದೆ ಇವನಿಗೆ, ಯಾವಾಗ ಮುಗಿಯುತ್ತಪ್ಪ ಈ ಕುದುರೆ ಸವಾರಿ ಅನಿಸಿದೆ. ಆದ್ರೆ ಕುದುರೆ ಸವಾರಿ ಮುಗಿಯೋದ್ರೊಳಗೆ ಎಷ್ಟು ದೂರ ಹೋಗಿದ್ದಾನೆ ಅದು ಗೊತ್ತಿಲ್ಲ ಅವನಿಗೆ. ದಿನ ಉರುಳಿಗೆ ಹೋಗಿವೆ, ಅವನ ಅಷ್ಟು ದೂರ ಎಲ್ಲೋ ಒಂದು ಕೊನೆಗೊಂದಿನ ಕುದುರೆ ಇವನ ದಬ್ಬ ಹಾಕಿ ಅದು ಮುಂದಕ್ಕೆ ಹೋಯ್ತು. ಅದು ಮುಂದಕ್ಕೆ ಹೋಗುವಾಗ ಇವನು ಎದ್ದು ಬರಬೇಕು ಅಂದ್ರೆ ಎಲ್ಲಿ ಬರಲ್ಲ. ರಾಮತೀರ್ಥ ಹೇಳ್ತಾರೆ, ಇಂದ್ರಿಯಗಳೆಂಬ ಕುದುರೆಯ ಮೇಲೆ ಕೂತು ಗಟ್ಟಿಯಾಗಿ ಕಟ್ಕೊಂಡು ಚಾಬುಕಿಂದ ಬಾರಿಸಿದಿರಿ, ಓಡದೆ ಬಿಡುತ್ತೆ. ಏನದು ಹೆಂಗೆ ಓಡತ್ತೆ ಅಂತಂದ್ರೆ, ನಿಮ್ಮ ಮೈಯನ್ನು ತರ್ಚಿ ಸಾಕಪ್ಪ ಇದು ಅಂತ ನಿಮ್ಗೆ ಅನಿಸುತ್ತೆ, ನಿಲ್ಲಕ್ಕಾಗಲ್ಲ. ಇದೊಂಥರ ಓಡುವಂತ ರೇಸಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀರಾ, ಓಡತಾನೆ ಇರುತ್ತೆ. ಅದು ಯಾವತ್ತೋ ತಗೊಂಡೋಗಿ ಎಲ್ಲೋ ಒಂದು ದಿನ ಬಿಸಾಕಿದ ದಿನ ವಾಪಸ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇರೋ ದೂರಕ್ಕೆ ಹೋಗ್ಬಿಟ್ಟಿರ್ತೀವಿ. ಆತ್ಮ ಎಷ್ಟು ತಲ್ಲಣಗೊಳ್ತಿರ್ಬೋದಲ್ಲಿ. ನಾನು ಪರಮಾತ್ಮನಿಂದ ಇಲ್ಲಿಗೆ ಬಂದೆ, ಪರಮಾತ್ಮ ಈ ಜೈಲೊಳಗೆ ಕೂಡ ಹಾಕ್ಬಿಟ್ಟ ನನ್ನ, ಈ ಜೈಲಿನಿಂದ ಬಿಡುಗಡೆಯಾಗಿ ಅವನ ಹತ್ರ ಹೋಗಬೇಕು ಅಂತಂದ್ರೆ ಹೋಗಲಿಕ್ಕೆ ಬಿಡ್ತಿಲ್ವಲ್ಲ ಅಂತ ನಿಜವಾಗಿರುವಂತ ಆ ಮೂಲ ಸ್ಥಾನಕ್ಕೆ ತೆರಳುವಂತ ಆ ಪ್ರಕ್ರಿಯೆಗೆ ನಮ್ಮನ್ನ ಅಣಿ ಮಾಡಬಲ್ಲಂತ ಶಕ್ತಿ ಯಾರಿಗಿದೆ ಅಂತಂದ್ರೆ ರಾಮತೀರ್ಥರ ಚಿಂತನೆಗಳಿಗಿದೆ. ಆ ಕಾರಣಕ್ಕೋಸ್ಕರ ಈ ಕೃತಿ ಅತ್ಯಂತ ವಿಶಿಷ್ಟ ಅನ್ನಿಸ್ಕೊಳ್ಳುತ್ತೆ. ಬರೀ ಇದೊಂದೇ ಅಲ್ಲ, ಎಲ್ಲ ಕೃತಿಗಳು ರಾಮತೀರ್ಥರದು ಈ ಕಾರಣಕ್ಕೆ ಅತ್ಯಂತ ವಿಶಿಷ್ಟ ಅನ್ನಿಸ್ಕೊಳ್ಳುತ್ತೆ. ಅವರ ಪ್ರತಿಯೊಂದು ಚಿಂತನೆಯನ್ನು ಈ ದಿಕ್ಕಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ನಮ್ಮ ಜೀವನಕ್ಕೊಂದು ಅದ್ಭುತವಾಗಿರುವಂತಹ ಮಾರ್ಗವನ್ನು ಅದು ತೆರೆದುಕೊಡುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಈ ದೃಷ್ಟಿಯಿಂದ ರಾಮತೀರ್ಥರು ನಮಗೆಲ್ಲ ಬೆಳಕಾಗಲಿ, ರಾಮತೀರ್ಥರು ನಮಗೆಲ್ಲರಿಗೂ ಮಾರ್ಗ ತೋರಿಸ್ತಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ರಾಮತೀರ್ಥರನ್ನೇ ಆವಾಹಿಸಿಕೊಂಡಿರುವಂಥ ಅಕ್ಷರಶಃ ನಮ್ಮ ಅಜಿತ್ ಹೇಳಿದ ನಿಜ, ರಾಮತೀರ್ಥರೇ ಬಂದಂಗಾಯ್ತಂತೆ. ನನಗೂ ಫೋನ್ ಮಾಡುವಾಗ ಹೇಳ್ತಿದ್ರು ಅವರು, ರಾಮತೀರ್ಥರೇ ಬಂದಂಗಾಯ್ತಾರೆ, ವಿಶೇಷವಾಗಿರುವಂಥ ವ್ಯಕ್ತಿಯವರು ಪರಿಚಯ ಮಾಡಿಸ್ಕೊಟ್ಟಿದ್ದು ಸಂತೋಷ ಆಯಿತು ಅಂತ. ಆ ಥರ ನಮ್ಮ ರಾಘವೇಂದ್ರ ಶೆಣೈಯವರು ರಾಮತೀರ್ಥರನ್ನ ನಮಗೆ ಪರಿಚಯಿಸೋ ದೃಷ್ಟಿಯಿಂದ ಅವರು ತೆಗೆದುಕೊಳ್ತಾ ಇರುವಂಥ ಶ್ರಮ ಇದೆಯಲ್ಲ, ಬಹಳ ವಿಶಿಷ್ಟವಾದ್ದು. ಆ ಶ್ರಮ 100-200 ವರ್ಷಗಳ ಕಾಲವಾದರೂ ಸಮಾಜ ನೆನಪಿಸಿಕೊಳ್ಳುವಂಥ ಶ್ರಮ ಆಗಿರುತ್ತೆ ಎನ್ನುವಂಥ ಅಸೀಮವಾದ ವಿಶ್ವಾಸ ನನಗಿದೆ. ಯಾಕೆಂದರೆ ಅವರಲ್ಲೂ ಕೂಡ ಅದೇ ರೀತಿಯ ಶಕ್ತಿ ತುಳುಕೋದೇನಿದೆಯಲ್ಲ, ಅದು ಒಂದು ಅದ್ಭುತವಾಗಿರುವಂಥ ಸಮಾಗಮ. ಈ ಸಮಾಗಮ ಆಗೋದು ಭಾಳ ಕಷ್ಟ, ಗ್ರಹಗತಿಗಳು ಸೇರೋದು ಭಾಳ ಕಷ್ಟ, ಎಲ್ಲ ಗ್ರಹಗಳು ಒಂದು ಕಡೆ ಸೇರೋದಿದೆಯಲ್ಲ ಅದು ಭಾಳ ವಿಶಿಷ್ಟವಾಗಿರುವಂಥದ್ದು. ಆ ಥರ ಸೇರಿಕೊಂಡಾಗ ಆಗಿರುವಂಥ ಒಂದು ವಿಶೇಷವಾಗಿರುವಂಥ ಆಲೋಚನೆ ಅಂತ ನಾನು ಭಾವಿಸ್ತೀನಿ. ಈ ಆಲೋಚನೆ ನಮ್ಮೆಲ್ಲರನ್ನೂ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿ, ನಾವೆಲ್ಲರೂ ಹಿಂದಕ್ಕೆ ಹೋಗಿ ನಮ್ಮ ಸ್ವಸ್ಥಾನಕ್ಕೆ ಮರಳುವಂತಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ನನ್ನೆಲ್ಲ ಮಾತುಗಳನ್ನು ರಾಮತೀರ್ಥರ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.